ಸೆಪ್ಟೆಂಬರ್ 2ನೇ ತಾರೀಖು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ನೆನಪಿಡಬೇಕಾದ ದಿನ. ಇದೇ ದಿನ 1946ರಲ್ಲಿ ಹೊಸದಾಗಿ ಚುನಾಯಿತಗೊಂಡ ಹಂಗಾಮಿ ಸರ್ಕಾರವು ಸ್ಥಾಪನೆಯಾಯಿತು. ಬ್ರಿಟಿಷರ ಆಗಮನದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಭಾರತೀಯರ ಕೈಗೆ ಬಂದಿತು ಮತ್ತು ಈ ಹಂಗಾಮಿ ಸರ್ಕಾರ ಕ್ರಮಬದ್ಧವಾಗಿ ಶಾಂತಿಯುತವಾಗಿ ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ಕೊನೆಗೊಳಿಸಿ ಸ್ವಾತಂತ್ರ್ಯ ಭಾರತದತ್ತ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು. ಮೊದಲು ಈ ಹಂಗಾಮಿ ಸರ್ಕಾರವನ್ನು ವೈಸ್ರಾಯ್ ನಾಯಕತ್ವದಲ್ಲಿ ನಡೆಸುವುದು ಎಂದು ತೀರ್ಮಾನವಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಮಂತ್ರಿಗಳ ಸಭೆ ರಚಿಸಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರುವವರು ಜವಾಬ್ದಾರಿ ಹೊರಬೇಕು ಎಂದು ನಿರ್ಧರಿಸಲಾಯಿತು. ಉಪಾಧ್ಯಕ್ಷರು ಪ್ರಧಾನಮಂತ್ರಿ ಪರವಾಗಿ ಸಭೆಯ ಕಲಾಪಗಳನ್ನು ನಡೆಸುವುದು ಎಂದು ತೀರ್ಮಾನಿಸಲಾಯಿತು. ಪ್ರಧಾನಮಂತ್ರಿ ಸ್ಥಾನವನ್ನು ಜವಾಹರ್ಲಾಲ್ ನೆಹರೂರವರು ವಹಿಸಿಕೊಂಡ್ರು. ಗೃಹ ಖಾತೆ, ಮಾಹಿತಿ ಮತ್ತು ಪ್ರಸಾರ ಖಾತೆಯನ್ನು ಹೊತ್ತವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಈ ಹಂಗಾಮಿ ಸರ್ಕಾರವು ಬ್ರಿಟಿಷರು ಆಡಳಿತ ಹಸ್ತಾಂತರ ಮಾಡುವಲ್ಲಿ ಸಹಕರಿಸಿತು. 1947 ಆಗಸ್ಟ್ 15ರವರೆಗೆ ಚಾಲ್ತಿಯಲ್ಲಿತ್ತು. ಅಂದರೆ ಭಾರತ ಸ್ವಾತಂತ್ರ್ಯ ಪಡೆದ ಘಳಿಗೆಯವರೆಗೆ ಈ ಹಂಗಾಮಿ ಸರ್ಕಾರ ಚಾಲ್ತಿಯಲ್ಲಿತ್ತು. ನ್ಯೂ ಡೆಲ್ಲಿ ಅಂಡ್ ಆಲ್ದೋ ದಿ ಸೀನ್ ಲುಕ್ಸ್ ಕ್ವೈಟ್ ಎನಫ್ ದೇರ್ ವಾಸ್ ನ್ಯಾಚುರಲಿ ಟೆನ್ಸ್ ಎಕ್ಸೈಟ್ಮೆಂಟ್ ವೆನ್ ಮೆಂಬರ್ಸ್ ಆಫ್ ಇಂಡಿಯಾಸ್ ಇಂಟರಿಮ್ ಗವರ್ನಮೆಂಟ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಮಿಸ್ಟರ್ ನೆಹರು ವೆಂಟ್ ಟು ದಿ ವೈಸ್ರಾಯ್ಸ್ ಹೌಸ್. ದೇ ವರ್ ರಿಸೀವ್ಡ್ ಬೈ ಲಾರ್ಡ್ ವೇವಿಲ್ who was to administer the oaths of allegiance, of office and of secrecy, whereby Indian affairs passed into the care of an all-Indian cabinet. ಆಗ ರಚಿತವಾಗಿದ್ದ ಈ ಹಂಗಾಮಿ ಮಧ್ಯಂತರ ಸರ್ಕಾರ ನೇರವಾಗಿ ಚುನಾಯಿತ ಸರ್ಕಾರ ಆಗಿರಲಿಲ್ಲ. ವಿವಿಧ ಪ್ರಾಂತ್ಯಗಳ ಪ್ರತಿನಿಧಿಗಳು ಆರಿಸಿದ ಸದಸ್ಯರನ್ನು ಒಳಗೊಂಡ ಸರ್ಕಾರವಾಗಿತ್ತು. 1947ರವರೆಗೆ ಭಾರತ ಯುನೈಟೆಡ್ ಕಿಂಗ್ಡಮ್ನ ಸಂಪೂರ್ಣ ಆಡಳಿತಕ್ಕೆ ಒಳಪಟ್ಟಿದ್ದರೂ ಈ ಹಂಗಾಮಿ ಸರ್ಕಾರ 1946ರಿಂದ 1947ರವರೆಗೆ ತನ್ನ ಛಾಪು ಮೂಡಿಸಿತು. ದೇಶ ವಿದೇಶಗಳ ಜೊತೆ ಬಾಂಧವ್ಯ ಸ್ಥಾಪನೆ, ಅಮೆರಿಕದ ಜೊತೆ ಮಾತುಕತೆ, ರಾಜತಾಂತ್ರಿಕ ಸಂಬಂಧಗಳ ವೃದ್ಧಿಯತ್ತ ಗಮನಹರಿಸಿತು. ಸರ್ಕಾರ ಸ್ಥಾಪನೆಗೆ ನೆರವಾದ ಇದೇ ಮಧ್ಯಂತರ ಘಟಕ ಸ್ವತಂತ್ರ ಭಾರತದ ಸಂವಿಧಾನ ರಚನೆ ಪ್ರಕ್ರಿಯೆಯಲ್ಲೂ ತೊಡಗಿಸಿಕೊಂಡಿತು. ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಬಂಡಾಯಗಾರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು ನಮ್ಮನ್ನು ಅಗಲಿದ ದಿನವೂ ಹೌದು. 1937 ಸೆಪ್ಟೆಂಬರ್ 2ನೇ ತಾರೀಖು ಅವರು ನಮ್ಮನ್ನು ಅಗಲಿದರು. ಸ್ವಾತಂತ್ರ್ಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು ಮತ್ತು ಬಂಗಾಳಿ ಕವಿ ಸಂಗೀತಗಾರ ಹರೀಂದ್ರನಾಥ ಚಟ್ಟೋಪಾಧ್ಯಾಯ ಅವರ ಸಹೋದರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ. 20ನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕ ಖಂಡಗಳಲ್ಲಿ ಸಾಮ್ರಾಜ್ಯಶಾಹಿ ಧೋರಣೆಗಳನ್ನು ವಿರೋಧಿಸಿ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು ವೀರೇಂದ್ರನಾಥ್. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಮದ್ರಾಸ್ ಮತ್ತು ಕೋಲ್ಕತ್ತಾಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ 1902ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದರು. ಇತರ ಭಾರತೀಯ ವಿದ್ಯಾರ್ಥಿಗಳು ಲಂಡನ್ನ ಇಂಡಿಯಾ ಹೌಸ್ಗೆ ಆಕರ್ಷಿತರಾದ ಹಾಗೆ ಇವರು ಆಕರ್ಷಿತರಾದರು. ಇವರು ಇಂಗ್ಲೆಂಡ್ನಲ್ಲಿ ಇದ್ದಷ್ಟು ಕಾಲವು ಚಳುವಳಿಗಳ ಗುಂಪುಗಳಲ್ಲಿ, ಬ್ರಿಟಿಷ್ ವಿರೋಧಿ ಭಾರತೀಯ ಗುಂಪುಗಳ ಚಟುವಟಿಕೆಗಳಲ್ಲಿ, ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಉತ್ತಮ ಬಾಂಧವ್ಯ ಹೊಂದಿದ್ದರು. ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಇವರಿಗೆಲ್ಲ ಬರ್ಲಿನ್ ಅಡಗುದಾಣವಾಯಿತು. 1914ರಲ್ಲಿ ಬರ್ಲಿನ್ನಲ್ಲಿ ಒಂದು ಭಾರತೀಯ ಸ್ವಾತಂತ್ರ್ಯ ಕಮಿಟಿ ರಚನೆಯಾದಾಗ ವೀರೇಂದ್ರನಾಥ್ ಅದರ ನೇತೃತ್ವ ವಹಿಸಿದ್ದರು. ಈ ಕಮಿಟಿ ಭಾರತೀಯರ ಬಿಡುಗಡೆಗಾಗಿ ಭಾರತದ ಒಳಗೂ ಹೊರಗೂ ಕಾರ್ಯಾಚರಣೆ ನಡೆಸಿತ್ತು. ಸೈನಿಕರನ್ನು ಹುರಿದುಂಬಿಸುವುದು, ಆಯುಧಗಳನ್ನು ಪಡೆಯುವುದು ಮತ್ತು ತರಬೇತಿಯನ್ನು ನೀಡುವುದು ಈ ಕಮಿಟಿ ಹೊತ್ತುಕೊಂಡ ಜವಾಬ್ದಾರಿಯಾಗಿತ್ತು. ಪ್ರಥಮ ಮಹಾಯುದ್ಧದ ನಂತರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಬರ್ಲಿನ್ನಲ್ಲಿ ಇಂಡಿಯನ್ ಇನ್ಫಾರ್ಮೇಷನ್ ಬ್ಯೂರೋ ಸ್ಥಾಪಿಸಿದರು. ಇದು ಭಾರತ ಮತ್ತು ಜರ್ಮನಿ ಬಾಂಧವ್ಯವನ್ನು ಸುಧಾರಿಸುವ ಗುರಿ ಹೊಂದಿತ್ತು. ಇದಾದ ನಂತರವೂ ಇವರು
ಸಾಮ್ರಾಜ್ಯಶಾಹಿ ಧೋರಣೆಗಳನ್ನು ಖಂಡಿಸುವ ಗುಂಪುಗಳ ನಾಯಕತ್ವ ವಹಿಸಿ ಓಡಾಡಿದರು. ಜೀವನದ ಕೊನೆಯ ದಿನಗಳನ್ನು ವೀರೇಂದ್ರನಾಥ್ ಅವರು ಸೋವಿಯತ್ ಯೂನಿಯನ್ನಲ್ಲಿ ಕಳೆದರು. ಸ್ಟಾಲಿನ್ ವಿರೋಧಿ ಆಂದೋಲನ ಸಂದರ್ಭದಲ್ಲಿ ವೀರೇಂದ್ರನಾಥ್ ರಹಸ್ಯವಾಗಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಎಂಬ ಆರೋಪದ ಮೇರೆಗೆ ಅವರನ್ನು 1937 ಗುಂಡಿಕ್ಕಿ ಕೊಲ್ಲಲಾಯಿತು. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಭಾರತದ ಮಟ್ಟಿಗೆ ಒಂದು ಕ್ರಾಂತಿ ತರಲು, ಭಾರತವನ್ನು ಸ್ವತಂತ್ರಗೊಳಿಸಲು ಜೀವನವಿಡೀ ಶ್ರಮಿಸಿದವರು. ಅವರ ಈ ಧ್ಯೇಯದಿಂದಾಗಿ ಸದಾ ಮುಸುಕಿನ ಜೀವನವನ್ನೇ ನಡೆಸಿದವರು. ತಮ್ಮನ್ನು ತಾವು ಎಲ್ಲೂ ಪ್ರಕಟಪಡಿಸಿಕೊಳ್ಳದೆ ಹಿನ್ನೆಲೆಯಲ್ಲಿ ನಿಂತು ಭಾರತದ ಅಸ್ಮಿತೆಯನ್ನು ಹುಡುಕಿದವರು. ಪ್ರಪಂಚದ ಭವಿಷ್ಯ ಸುಧಾರಿಸಬೇಕು, ಉತ್ತಮವಾಗಬೇಕು ಎಂದು ಸದಾ ಹಂಬಲಿಸಿದವರು. ಜೀವವನ್ನೇ ಭಾರತಕ್ಕಾಗಿ ಪಣವಾಗಿಟ್ಟವರು. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯರ ದೇಶಭಕ್ತಿ, ಅವರು ಇತರರಿಗೆ ಚೈತನ್ಯ ತುಂಬಿದ ಪರಿ, ತಾಯ್ನಾಡ ಬಿಡುಗಡೆಗೆ ಅವರಿಗಿದ್ದ ಅದಮ್ಯ ಹಂಬಲ, ಅವರ ಕಾರ್ಯನೀತಿ ಕೌಶಲ, ಇವೆಲ್ಲವನ್ನೂ ದೇಶ ಚಿರಕಾಲ ಸ್ಮರಿಸುತ್ತದೆ. ವೀರೇಂದ್ರನಾಥರಿಗೆ ನಮನಗಳು.